ನಿಮ್ ಫಾಲೋವರ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋದು ಯಾವಾಗ? ಕಾಯಬೇಕು, ಅದಕ್ಕೆ ತಕ್ಷಣ ಮಾಡ್ಲಿಕ್ಕೆ ಅದೇನು ಸಿಸ್ಟಮ್, ಕಾಯಬೇಕು. ಇನ್ನೂ ಅದಕ್ಕೆ ಕಾಲ ಇದೆ, ಕಾಲಾವಕಾಶ ಇದೆ, ಕಾಯ್ಬೇಕಷ್ಟೆ. ಕಾಲ ಅಂತಂದ್ರೆ ಯಾವಾಗ ಅಂತ? 28 ನಂತರ, ಈಗಲ್ಲ 28 ನಂತರ ಕಾಯಲೇಬೇಕು. ಅದಕ್ಕಿನ್ನೂ ಅದಕ್ಕಿಂತ ಮುಂಚೆ ಕಾಯಬೇಕಾದ್ರೆ ಕಾಯಲೇಬೇಕು. ಸೊ ಈ ಅವಧಿಯ ಸ್ಪರ್ಧೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಲ್ಲ. ಈ ಅವಧಿಯಲ್ಲಿ ನಾವು ಸ್ಪರ್ಧೆಯಲ್ಲಿ ಇಲ್ಲವೇನಾ? ಏನಿದ್ರು 28 ನಂತರ. ನಾಳೆ ದಿನ ಒಂದು ದಿನ ಬರುತ್ತೆ, ಆ ಸಂದರ್ಭದಲ್ಲಿ ಹೈಕಮಾಂಡ್ ಕಾರಣಕ್ಕಾಗಿ ಪವರ್ ಶೇರಿಂಗ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾವಿಸೋಣ. ನೀವು ಅಗ್ರಿ ಮಾಡ್ತೀರಾ ಅದನ್ನ? ಪಕ್ಷದ ತೀರ್ಮಾನ ನಾವೆಲ್ಲರೂ ಅಗ್ರಿ ಮಾಡೋ, ಪಕ್ಷದ ತೀರ್ಮಾನ ನಮ್ಮ ತೀರ್ಮಾನ. ಸೊ ಖಂಡಿತವಾಗಿ ಒಪ್ಪಲೇಬೇಕು ಯಾರೋ ಏನು. ಬಟ್ ಸತೀಶ್ ಜಾರಕಿಹೊಳಿ ಅವರ ತೀರ್ಮಾನ ಅಂತ ಇರುತ್ತಲ್ಲ, ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ಇರುತ್ತಲ್ಲ. ನಮ್ದೇ ತೀರ್ಮಾನ ಇದ್ರು ಪಕ್ಷದ ತೀರ್ಮಾನ ಅಂತಿಮ. ಸೊ ನೀವು ಆ ವಿಚಾರದಲ್ಲಿ ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಲ್ಲಿ ಫೈನಲ್. ಪಕ್ಷ ಏನು ಮಾಡಿದ್ರೆ ನಾವು ಇಲ್ಲಿವರೆಗೆಲ್ಲ ಅದನ್ನ ಪಾಲನೆ ಮಾಡಿದೀವಿ, ಮುಂದೆ ಕೂಡ ಪಾಲನೆ ಮಾಡ್ತೀವಿ. ಒಂದು ವಿಚಾರ ಇದೆ, ಈಗ ಲೋಕಸಭಾ ಎಲೆಕ್ಷನ್ ಬಂದಾಗ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಎಲೆಕ್ಷನ್ ಗೆ ಹೋಗ್ತೀರಿ, ಒಂದಿಷ್ಟು ಸೀಟುಗಳು ಬರುತ್ತೆ, ಹಿಂದಿನದಕ್ಕಿಂತ ಹೆಚ್ಚಿನ ಸೀಟುಗಳು ಬರುತ್ತೆ, ಕ್ರೆಡಿಟ್ ಡಿಕೆ ಶಿವಕುಮಾರ್ ಗೆ ಹೋಗುತ್ತೆ, ಸತೀಶ್ ಜಾರಕಿಹೊಳಿಗೆ ಏನು? ಅದಕ್ಕೆ ಅಲ್ಲಿ ಎಂಟೈರ್ ಪಾರ್ಟಿ, ಈಗ ನಮ್ಮ ಪಾರ್ಟಿ ಬಂದು ಎಂಟೈರ್ ಕಾರ್ಯಕರ್ತರಿಂದ ಬಂದು, ನಾವೇನು ಒಂದು ಲೀಡರ್ಸ್ ಮೇಲೆ ಪಕ್ಷ ಬಂದಿಲ್ಲ, ಸಾಮಾನ್ಯ ಕಾರ್ಯಕರ್ತರು, ಅವರ ಮೇಲೆ ಇರುವಂತಹ ಕಾರ್ಯಕರ್ತರು, ಅಭ್ಯರ್ಥಿಗಳು, ಅವ್ರದೇ ಅಂತ ಶ್ರಮ ಇದ್ದಿರ್ತೈತೆ, ಅಲ್ಲಿರುವಂತಹ ಜಿಲ್ಲಾ ಮುಖಂಡರು, ನಂತರ ಅಧ್ಯಕ್ಷ ಇರ್ಬೋದು, ಸಿ ಎಂ ಇರ್ಬೋದು, ಅದು ಸ್ಟೆಪ್ ಇದು. ಅವರವರವ್ರದ್ದೇ ಶಕ್ತಿ ಮೇಲೆ ಎಲ್ಲ ಒಟ್ಟಾಗಿ ಕೂಡಿ ನಾವೊಂದು ರಾಜಕೀಯ ಶಕ್ತಿ ಮಾಡ್ತೀವಿ. ಬಟ್ ಸರ್ಕಾರ ನನ್ನಿಂದ ಬಂತು ಅಂತ ಹೇಳ್ಕೊಳ್ತಾರಲ್ಲ. ಇಲ್ಲ, ಹಾಗಾಗಲ್ಲ. ಅದ ರಾಹುಲ್ ಗಾಂಧಿಯವ್ರ ಪಾತ್ರ ಇದೆ, ಸುರ್ಜೇವಾಲ ಪಾತ್ರ ಇದೆ, ಖರ್ಗೆ ಅವ್ರ ಪಾತ್ರ ಇದೆ, ಎಲ್ಲರದ ಪಾತ್ರ ಇದೆ. ಅವ್ರದೇ ಅವ್ರದೇ 1% ಶೇರ್ ಇರ್ಬೋದು, ಅರ್ಧ ಇರ್ಬೋದು, 2% ಇರ್ಬೋದು, ಎಲ್ಲದ ಕೂಡೇನೆ ಒಂದು ಶಕ್ತಿ ಆಗ್ತದೆ. ಇದು ಇಂಡಿವಿಜುವಲ್ ಮಾಡೋ ಪ್ರಶ್ನೆ ಬರಲ್ಲ. 5% ಓಟು ಜಾತ್ಯಾತೀತ ಜನತಾದಳದ್ದು ಮೈನಸ್ ಆಯ್ತು, ಆ 5% ಓಟು ಕಾಂಗ್ರೆಸ್ ಗೆ ಬಂತು, ಆ 5% ಓಟು ಬರೋದಕ್ಕೆ ನಾನು ಕಾರಣ ಅಥವಾ ನನ್ನ ನಾಯಕತ್ವ ಕಾರಣ ಡಿಕೆ ಶಿವಕುಮಾರ್ ಹೇಳ್ತಾರೆ. ಅದೇ ಹೇಳಿದಲ್ಲ ನಾನು, 1% ಇರ್ಬೋದು, 2 ಅಂತ ಹೇಳಿದಿಲ್ಲ, ಅದನ್ನೇ ಹೇಳಿದೆ ನಾನು. ಬಟ್ ಗೇಮ್ ಚೇಂಜರ್ 5% ಅದು ಇರ್ಬೋದು. ಸೊ ಎಲ್ಲರದ್ದು ಅವ್ರದೇ ಅಂತ ಕಾಂಟ್ರೋವರ್ಷನ್ ಇದೆ, ಅದು ಇಲ್ಲ ಅಂತ ಹೇಳಿಕ್ಕಲ್ಲ. ಎಲ್ಲ ಸೇರಿ ಪಾರ್ಟಿ ಎಲ್ಲರದ್ದು ಒಟ್ಟಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.